फ्रेंड्स वेलकम टू माय चैनल अंत हेल्ता इवत्तु निम्मेल्ल ऐनो लेडीज गे यूज आगुवंतद्दु वीडियो माड्ता इदीनि ಏನಪ್ಪ ಅಂದ್ರೆ ಸಾರಿ ಡ್ರಾಪಿಂಗ್ ಸೊ ಸೀರೆ ಹೇಗೆ ಉಟ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಕೆಲವರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಮದುವೆ ಆಗದಲ್ಲೇ ಇರೋರಿಗೆ ಇವಾಗ ಕಾಮನ್ ಆಗಿ ಎಲ್ಲರೂ ಕಲ್ತಿರ್ತಾರೆ ಬಟ್ ಹೊಸದಾಗಿ ಕಲಿಯೋರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಇನ್ನು ಸಾರಿ ಯಾರಿಗೂ ಉಟ್ಕೊಳಕ್ ಬರಲ್ಲ ಕೆಲವ್ರಿಗೆ ಉಟ್ಕೊಳಕ್ ಬರುತ್ತೆ ಆದರೆ ಕರೆಕ್ಟಾಗಿ ಅದು ಏನೋ ಕರೆಕ್ಟಾಗಿ ಅದು ಇದರಲ್ಲಿ ಆರ್ಡರಲ್ಲಿ ಉಟ್ಕೊಳಲ್ಲ ಹೆಂಗೆ ಉಟ್ಕೋತಾರೆ ಇಲ್ಲಿ ಸ್ವಲ್ಪ ಏನೋ ಉಬ್ಬೋದು ಇಲ್ಲಿ ಸ್ವಲ್ಪ ಉಬ್ಬೋ ಥರ ಕಾಣಿಸೋದು ಸೊ ಆ ಥರದ್ದೆಲ್ಲ ಇರುತ್ತೆ ಸೊ ಎಲ್ಲರಿಗೂ ಯೂಸ್ ಆಗಲಿ ಅಂದ್ಬಿಟ್ಟು ನಾನೇನು ಸ್ಯಾರಿ ಉಟ್ಕೊಳ್ಳೋದ್ರಲ್ಲಿ ಅಷ್ಟು ಪರ್ಫೆಕ್ಟ್ ಅಂತ ಹೇಳ್ತಿಲ್ಲ ನನಗೆ ಹೇಗೆ ಬರುತ್ತೆ ಹಾಗೆ ತೋರಿಸ್ತೀನಿ ಓಕೆನಾ ಆಮೇಲೆ ಇವಾಗ ನಾರ್ಮಲ್ ಸ್ಯಾರಿ ಉಟ್ಕೊಂಡು ತೋರಿಸ್ತೀನಿ ಸೊ ಮುಂದಿನ ದಿನಗಳಲ್ಲಿ ನಾನು ರೇಷ್ಮೆ ಸೀರೆ ಹೇಗೆ ಉಟ್ಕೋಬೇಕು ಅಂತ ಅದು ತೋರಿಸ್ತೀನಿ ಸೊ ರೇಷ್ಮೆ ಸೀರೆ ಉಟ್ಕೋಬೇಕು ಅಂದರೆ ಫಸ್ಟು ಸೆರಗು ಅದೇ ಇಂಪಾರ್ಟೆಂಟು ರೇಷ್ಮೆ ಸೀರೆಗೆ ಸೊ ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಮಾಡ್ತೀನಿ ಇವಾಗ ಮಾಮೂಲಿ ಸ್ಯಾರಿ ಹೇಗೆ ಉಟ್ಕೋಬೋದು ಅಂದ್ಬಿಟ್ಟು ನಾರ್ಮಲ್ ಕ್ಲಾತ್ ಸಾಫ್ಟ್ ಬಟ್ಟೆ ತೊಗೊಂಡಿದ್ದೀನಿ ಸೊ ಇದೇ ಸ್ಯಾರಿ ಬ್ಲ್ಯಾಕ್ ಕಲರ್ ಅಂದರೆ ನಂಗೆ ತುಂಬ ಇಷ್ಟ ಹಾಗಾಗಿ ಬ್ಲ್ಯಾಕ್ ಕಲರಲ್ಲೇ ತೊಗೊಂಡಿದ್ದೀನಿ ತುಂಬ ಸಾಫ್ಟಾಗಿರುತ್ತೆ ಸೊ ಸಮ್ಮರಲ್ಲೆಲ್ಲ ಚೆನ್ನಾಗಿರುತ್ತೆ ನೀವೆಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಈ ಥರ ಸ್ಯಾರೀಸ್ನೆಲ್ಲ ಯೂಸ್ ಮಾಡೋದು ತುಂಬ ಸಾಫ್ಟಾಗಿದೆ ಸೊ ಇದನ್ನು ನಾನು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಸ್ಯಾರಿ ಉಟ್ಕೊಳ್ಳೋದು ಅಂತ ಇವಾಗ ಸ್ಯಾರಿ ಹೇಗೆ ಉಟ್ಕೋಬೇಕು ನಾರ್ಮಲ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಸೊ ಹೇಗೆ ಉಟ್ಕೋಬೇಕು ಅಂತ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಮೊದಲು ನೋಡ್ಕೊಳ್ಳಿ ನೀವಿಲ್ಲಿ ಫಾಲ್ ಹಾಕ್ಸಿರ್ತೀರಲ್ವಾ ಸೊ ಅದು ನಿಮ್ಮ ರೈಟ್ ಸೈಡ್ ಇಂದಾನೆ ನೀವು ಸ್ಟಾರ್ಟ್ ಆಗಬೇಕು ಸೊ ಇಲ್ಲಿಂದ ಬಿಟ್ಟು ಫಾಲ್ ಇದೆ ಫಾಲ್ ಇಂದ ನೀವು ಸೊ ನಿಮ್ಮ ಫಾಲ್ ರೈಟ್ ಸೈಡ್ ಇಂದ ತಗೋಬೇಕು ಸೊ ಫಾಲ್ ಕೆಳಗಿದೆ ಸೊ ಈ ರೀತಿ ನೀವಿಲ್ಲಿ ಚಕ್ಕಿಸ್ಕೊಳ್ಳಿ ಆಮೇಲೆ ಇಲ್ಲಿ ಪೂರ್ತಿ ಫೋಲ್ಡ್ ಮಾಡ್ಕೊಳ್ಳಿ ಒಳಗಡೆ ಮತ್ತೆ ಹಿಂದೆ ತಗೊಳ್ಳಿ ಸೀರೆನ ಸ್ವಲ್ಪ ಇಲ್ಲಿ ಒಳಗೆಲ್ಲ ಫೋಲ್ಡ್ ಮಾಡ್ಕೊಳ್ಳಿ ಮತ್ತೆ ಹೀಗೆ ತಗೊಂಡು ನಿನಗೆ ನೆರಗೆಗೆ ಎಷ್ಟು ಬೇಕೋ ಅಷ್ಟು ಜಾಗ ಅಂದರೆ ಒಂದು ಅಂದಾಜಲ್ಲಿ ಬಿಟ್ಕೊಂಡು ನೆರಗೆಗೆ ಎಷ್ಟು ಜಾಗ ನೆರಗೆಗೆ ಎಷ್ಟು ಬೇಕು ಅಂತ ಹೀಗೆ ಬಿಟ್ಕೊಂಡು ಮತ್ತೆ ಇನ್ನೊಂದು ಸುತ್ತ ಬರಬೇಕು ಸೊ ಇದು ಸೆರಗಿಗೆ ಸೊ ನೋಡ್ತಿದ್ದೀರಲ್ಲ ಕನ್ಫ್ಯೂಸ್ ಆಗ್ತಿಲ್ಲ ತಾನೆ ಮೊದಲು ಸ್ಟಾರ್ಟಿಂಗಲ್ಲಿ ನೀವು ಫೋಲ್ಡ್ ಮಾಡ್ಕೋಬೇಕು ಒಂದು ರೌಂಡ್ ಹೀಗೆ ತಗೊಂಡು ಒಂದು ರೌಂಡ್ ಬರ್ತಿರಲ್ಲ ಸ್ವಲ್ಪ ಈ ರೀತಿ ಸೊ ಇಷ್ಟು ನೆರಗೆಗೆ ಫಸ್ಟು ಅಂದಾಜಲ್ಲಿ ಬಿಟ್ಕೊಂಡಿರಿ ಆಮೇಲೆ ನೋಡಿದ್ರೆ ಆಯಿತು ಸೊ ಇದನ್ನ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ ಇದನ್ನ ಬಿಟ್ಬಿಡಿ ನೆರಗೆದು ಸೆರಗು ಬರುತ್ತಲ್ಲ ಮೊದಲು ನೀವು ಸ್ಯಾರಿಗೆ ಸೆರಗು ಹಾಕೋಬೇಕು ಆಮೇಲೆ ನೆರಗೆ ಹಾಕೋಬೇಕು ಸೊ ಇನ್ನು ಬೇಕಾಗುತ್ತೆ ಅನಿಸುತ್ತೆ ಸೊ ನೀವೇನಾದರೂ ಫಾರ್ ಎಕ್ಸಾಂಪಲ್ ಒಂದೇ ಲೇಯರ್ ನೀವು ಸೆರಗು ಬಿಡಬೇಕು ಅಂದರೆ ಕಮ್ಮಿ ತಗೊಳ್ಳಿ ಅಷ್ಟೆ ಇಷ್ಟು ತಗೊಳ್ಳಿ ಇಷ್ಟು ತಗೊಂಡು ಇಷ್ಟು ಬಿಟ್ಕೊಂಡ್ಬಿಡಿ ಅಷ್ಟೆ ಇಷ್ಟೇ ಸಾಕು ಒಂದು ಲೇಯರ್ಗೆ ಯಾವಾಗಲೂ ಸೆರಗು ಸ್ವಲ್ಪ ಹೈಟ್ ಕಮ್ಮಿನೇ ಇರಬೇಕು ಸೊ ನೀವು ಲೇಯರ್ಸ್ ಹಾಕೋತೀರಲ್ಲ ಸೊ ಲೇಯರ್ಸ್ ಹಾಕೊಂಡಾಗ ಜಾಸ್ತಿ ಉದ್ದ ಬಿಡಬೇಕು ಸೆರಗು ಸೊ ಇವಾಗ ನಾನು ಲೇಯರ್ಸ್ ಅಲ್ಲಿ ತೋರಿಸ್ತೀನಿ ಅದಕ್ಕೆ ಒಂದ್ಸತಿ ನಾನು ಒಂದು ಲೇಯರಲ್ಲೂ ತೋರಿಸ್ತೆ ಇವಾಗ ಫೋಲ್ಡೆಡ್ ಲೇಯರ್ಸ್ ಅಲ್ಲಿ ತೋರಿಸ್ತೀನಿ ಹೇಗೆ ಅಂತ ಸೊ ಸೆರಗು ಹೀಗಿದೆಯಲ್ಲ ಈ ಫಸ್ಟ್ ಪಾರ್ಟ್ ಮೇಲ್ಗಡೆ ಪಾರ್ಟ್ ಇದೆಯಲ್ಲ ಅದನ್ನ ಮೇಲ್ ತಗೊಳ್ಳಿ ಹೀಗೆ ಸೊ ಇದನ್ನ ಮೇಲ್ ತಗೊಂಡು ಈ ರೀತಿ ಒಳಗಡೆ ಮಡ್ಚ್ಕೊಳ್ಳಿ ಇದು ಮೇಲ್ಗಡೆ ಪಾರ್ಟ್ ಇದೆಯಲ್ಲ ಅರ್ಥ ಆಗ್ತಿದೆಯಲ್ಲ ಸೊ ಇದು ಮೇಲ್ಗಡೆ ಪಾರ್ಟು ಅಂದ್ರೆ ಮೇಲ್ಗಡೆ ಬರುತ್ತಲ್ಲ ಸೊ ಇದನ್ನ ನೀವು ಒಳಗಡೆ ತಗೊಂಡು ಈ ರೀತಿ ಮಡ್ಚ್ಕೊಳ್ಳಿ ಸೊ ನಿಮ್ಗೆ ಎಷ್ಟು ಸಣ್ಣ ಬೇಕಾ ನಿಮ್ಗೆ ಜಾಸ್ತಿ ಅಗಲೇ ಇರೋದು ಬೇಕಾ ಸೆರಗು ನಿಮ್ ಚಾಯ್ಸು ಸೊ ಈ ರೀತಿ ಹಿಂಗಿದೆಯಲ್ಲ ಸೊ ಸೆರಗನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಳಗೆ ಬಂದು ಹೀಗೆ ಸೊ ನಿಮ್ಮ ನೆರಗೆ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕರೆಕ್ಟಾಗಿ ನೋಡಿ ನಾನು ಹೇಳಿದ್ನಲ್ಲ ಕರೆಕ್ಟಾಗಿ ಬಂತು ಮೇಲೆ ಸೊ ಇದು ಮೇಲ್ ಪಾರ್ಟ್ ಆಗುತ್ತೆ ಹೀಗೆ ಹಾಕೊಳ್ಳೋದು ಸೊ ಕರೆಕ್ಟಾಗಿ ಕುತ್ಕೋಬೇಕು ಪ್ರತಿಯೊಂದು ಲೇಯರು ಲೆವೆಲ್ ಆಗಿರಬೇಕು ಪ್ರತಿಯೊಂದು ಲೇಯರು ಲೆವೆಲ್ ಆಗಿರಬೇಕು ಸೊ ಇದು ಬಂದು 1, 2, 3, 4, 5 ಲೇಯರ್ ಹಾಕೊಂಡಿದ್ದೀನಿ ಇನ್ನೂ ಬೇಕಿದ್ರೆ ನೀವು ಸಣ್ಣ ಮಾಡ್ಕೋಬಹುದು ಸಣ್ಣ ಆದರೆ
ಆ ಲೇಯರ್ ಬರುತ್ತೆ. ಬೇಡ ನಮ್ಗೆ ಅಗ್ಲ ಬೇಕು ಅಂದ್ರೆ ಫೋರ್ ಲೇಯರ್ಸ್ ಮಾಡ್ಕೋಬಹುದು, 4, 5, 6 ಇದು ಬೆಟರ್ ಸಾರಿಗಳಿಗೆ ಲೇಯರ್ಸ್ ಇಷ್ಟಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು 5 ಲೇಯರ್ಸ್ ಹಾಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಸರಿ ಮಾಡ್ಕೋತಿದ್ದೀನಿ, ಇವಾಗ ಎಲ್ಲ ಈಕ್ವಲ್ ಆಗಿ ಮಾಡ್ಕೋತಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ನೀವೆಲ್ಲ ಚೆಕ್ ಮಾಡ್ತಿರ್ಬೇಕು. ಸೊ ಏನು ಹೊರಗೆ ಬಂದಿಲ್ವಾ? ಸೊ ಈ ಕಡೆ ಎಲ್ಲ ಹೊರಗೆ ಬಂದ್ಬಿಡುತ್ತೆ ಲೇಯರು, ಹಾಗಾಗಿ ಚೆಕ್ ಮಾಡ್ಕೋಬೇಕು. ಸೊ ಕ್ಲೀನ್ ಆಗಿದೆ ಇವಾಗ ನೋಡಿ, ಸೆರಗು ಈ ತರ ಕ್ಲೀನ್ ಆಗಿ ಬರಬೇಕು. ಸೊ ಇದನ್ನ ಇಟ್ಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಬಿಡಿ. ನೋಡಿ ಕಾಣಿಸ್ತಿದೆಯಲ್ಲ, ಇಷ್ಟು ಉದ್ದ ಸಾಕು ನನಗೆ. ಸೊ ಇಲ್ಲಿ ಒಂದ್ ಪಿನ್ ಹಾಕೊಂಡ್ಬಿಡ್ತೀನಿ ಸೆರಗೆ. ಸೊ ಪಿನ್ ಹಾಕೊಂಡೆ. ಸೊ ಇವಾಗ 5 ಲೇಯರ್ ಇದೆ. ಸೊ ನೀವು 5 ಲೇಯರು ಕಾಣಿಸ್ತಿದ್ಯಾ ಅಂತ ನೋಡ್ಕೋಬೇಕು. ಸೊ ಫಸ್ಟ್ ಲೇಯರು, ಸೆಕೆಂಡು, ಥರ್ಡ್, ಫೋರ್ತ್, ಫಿಫ್ತ್ ಇವಾಗಿದೆ. ಸೊ ಫಸ್ಟ್ ಲೇಯರ್ ಇದೆಯಲ್ಲ, ಇದನ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಇಲ್ಲಿ. ಸೆಕೆಂಡು ಹಾಗೆ, ಥರ್ಡು, ಫೋರ್ತು, ಫಿಫ್ತ್. ಸೊ ಇಲ್ಲಿದೆಯಲ್ಲ, ಈಗ ನಾನು ಸೆರಗು ತಗೊಂಡಿದ್ದೀನಲ್ಲ, ಸೊ ಇದನ್ನ ಈ ರೀತಿ ತಗೊಳ್ಳಿ. ಸೊ ಇಲ್ಲಿಗೆ ಬರುತ್ತೆ, ನಾವು ಅವಾಗಲೇ ನೆರಿಗೆಗೆ ಸ್ವಲ್ಪ ಸೀರೆ ಬಿಟ್ಟಿದ್ವಲ್ಲ, ಸೊ ಅದು ಇದು ಇದು ನೆರಿಗೆಗೆ ಬಿಟ್ಟಿದ್ವಲ್ಲ ಆಗ್ಲೇ ಅದು. ನೀವೇನ್ ಮಾಡ್ತೀರಂದ್ರೆ ರೈಟ್ ಸೈಡ್ ಇಂದ, ಕೆಲವ್ರಿಗೆ ಇದರಲ್ಲಿ ವೇರಿ ಇರುತ್ತೆ, ಕೆಲವ್ರಿಗೆ ವೇರಿ ಇರುತ್ತೆ, ಕೆಲವರು ಲೆಫ್ಟ್ ಇಂದ ನೆರಿಗೆ ಹಾಕೋತಾರೆ, ಕೆಲವರು ರೈಟ್ ಇಂದ ನೆರಿಗೆ ಹಾಕೋತಾರೆ. ನನಗೂ ರೈಟ್ ಕೈಯಿಂದಾನೇ ಅಭ್ಯಾಸ, ಸೊ ರೈಟ್ ಸೈಡ್ ಇಂದಾನೇ ನೆರಿಗೆ ಹಾಕೋತೀನಿ. ಒಂದ್ ಸ್ವಲ್ಪ ಜಾಗ, ಒಂದ್ ಸ್ವಲ್ಪ ಇಷ್ಟಿರುತ್ತಲ್ಲ, ನೀವು ಇಲ್ಲಿಂದಾನೇ ಹಾಕೊಂಡು ಹೋಗ್ಬಿಡಿ, ಮತ್ತೆ ಟೈಟ್ ಆಗ್ಬಿಡುತ್ತೆ. ಸೊ ಒಂದ್ ಸ್ವಲ್ಪ ಜಾಗ ನೋಡಿ, ಇಷ್ಟು ಜಾಗ ಬಿಟ್ಬಿಟ್ಟು ನಿಮ್ಗೆ ಎಷ್ಟು ಚಿಕ್ಕದ್ ಬೇಕಾ ನೆರಿಗೆ, ಇಲ್ಲ ಮತ್ತೆ ಅಗಲ ಬೇಕಾ, ಸೊ ಇದ್ರಲ್ಲಿ ನಿಮ್ ಇಷ್ಟ ಆದ್ರು. ಸೊ ನಾನು ಮೀಡಿಯಂ ಆಗಿರೋದು ಹಾಕೋತಾ ಇದ್ದೀನಿ. ಸೊ ಇಷ್ಟು ಸಾಕು ಅನ್ಸುತ್ತೆ ನೆರಿಗೆ, ಬಿಕಾಸ್ ಇದು ಒಳಗಡೆ ಮತ್ತೆ ಫೋಲ್ಡ್ ಮಾಡ್ಕೊಳಕ್ಕೆಲ್ಲ ಜಾಗ ಇರಬೇಕು. ಹಾಗಾಗಿ ನೀವಿಷ್ಟು ಜಾಗ, ನೀವಿಷ್ಟು ಕ್ಲಾತ್ ಆದ್ರೂ ಬಿಡಬೇಕು ಸ್ಯಾರಿಗೆ, ಹಾಗಾಗಿ ಇಷ್ಟು ಕ್ಲಾತ್ ಬಿಡ್ತಾ ಇದ್ದೀನಿ. ಸೊ ಇದು ಮಿಕ್ಕಿರುತ್ತಲ್ಲ, ಅದನ್ನ ಒಳಗಡೆ ಹಾಕೊಂಡ್ಬಿಡಿ ಹೀಗೆ, ಅದ್ರ ಮೇಲೆ ನೆರಿಗೆ ಬರ್ಬೇಕು ಈ ತರ. ಸೊ ಇದನ್ನೆಲ್ಲ ಈಕ್ವಲ್ ಆಗಿ ಮಾಡ್ಕೊಡಿ. ಸೊ ಸಾಫ್ಟ್ ಸೀರೆ ಅಲ್ವಾ, ಬೇಗ ಬಂದ್ಬಿಡುತ್ತೆ. ಅದೇ ನೀವು ರೇಷ್ಮೆ ಸೀರೆ, ಕಾಟನ್ ಸಾರಿ ಆದ್ರೆ ಕೆಲವರು ಕೆಳಗಡೆ ನೆರಿಗೆ ಎಲ್ಲ ಹಿಡಿಬೇಕು. ಸೊ ಸಾಫ್ಟ್ ಸಾರಿ ಆಗಿರೋದ್ರಿಂದ ಬೇಗ ಬರುತ್ತೆ. ಆಮೇಲೆ ಒಳಗಡೆ ಫೋಲ್ಡ್ ಮಾಡ್ಕೊಡಿ, ಕ್ಲೀನ್ ಆಗಿ ಇಟ್ಬಿಟ್ಟು ಒಳಗಡೆ ಫೋಲ್ಡ್ ಮಾಡ್ಕೊಡಿ. ಇಲ್ಲಿ ಕೆಲವರು ತಪ್ಪು ಮಾಡ್ತಾರೆ, ಫೋಲ್ಡ್ ಮಾಡ್ಕೋ ಜಾಗದಲ್ಲಿ ಫುಲ್ ದಪ್ಪ ಕಾಣಿಸೋ ತರ, ಹೊಟ್ಟೆ ದಪ್ಪ ಕಾಣಿಸೋ ತರ ಫೋಲ್ಡ್ ಮಾಡ್ಕೋತಾರೆ. ಸೊ ಒಳಗಡೆ ಈ ತರ ಫೋಲ್ಡ್ ಮಾಡಿಬಿಟ್ಟು ಕೈ ಹಿಂಗೆ, ಸೊ ಆ ಕಡೆ ಈ ಕಡೆ ಸ್ವಲ್ಪ ಇದು ಮಾಡಿ, ಸೊ ಅದು ಲೆವೆಲ್ ಕೂತ್ಕೊಳ್ಳುತ್ತೆ. ಆಮೇಲೆ ಇಲ್ಲಿಗೊಂದು ನೀವು ಪಿನ್ ಹಾಕೊಳ್ಳಿ. ಬೇಕಿದ್ರೆ ನೀವು ಸಾಫ್ಟ್ ಸ್ಯಾರಿಗಲ್ವಾ, ಸೊ ನೀವು ಇಲ್ಲೇ ಪಿನ್ ಡೈರೆಕ್ಟ್ ಆಗಿ ಹಾಕೊಂಡ್ರು ನಡೆಯುತ್ತೆ. ಬಟ್ ದಪ್ಪ ಫ್ಯಾನ್ಸಿ ಸ್ಯಾರೀಸು ಮತ್ತೇನು ರೇಷ್ಮೆ ಸೀರೆಗಳಿಗೆಲ್ಲ ನೀವೇನ್ ಮಾಡ್ಬೇಕು ಅಂದ್ರೆ, ಸೊ ನೆರಿಗೆ ನೀವು ಹಾಕೋತಿರಲಿಲ್ಲ, ಸೊ ಅಲ್ಲಿಗೊಂದು ಪಿನ್ ಹಾಕೊಂಡ್ಬಿಟ್ಟು ಆಮೇಲೆ ನೀವು ಫೋಲ್ಡ್ ಮಾಡಿ ಒಳಗಡೆ, ಅಲ್ಲಿಗೊಂದು ಆಮೇಲೆ ಫೋಲ್ಡ್ ಮಾಡಿದ್ಮೇಲೆ ಈ ತರ ಒಂದು ಹೊರಗಡೆ ಒಂದು ಹಾಕೊಳ್ಳಿ. ಇದು ಸ್ಯಾರಿ ಪಿನ್ಸ್ ಎಲ್ಲ ಬರುತ್ತೆ ಡಿಸೈನ್ಸು, ಅದನ್ನೆಲ್ಲ ಹಾಕೊಳ್ಳಿ. ನಾನು ಸುಮ್ಮನೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದಿಷ್ಟು ನೆರಿಗೆದಾಯ್ತು. ಸೊ ಮತ್ತೆ ಇಲ್ಲೆಲ್ಲ ಸ್ವಲ್ಪ ಈಕ್ವಲ್ ಸರಿಯಾಗಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಲೇಯರ್ ಇರುತ್ತಲ್ಲ ಸೆರಗಿಂದು, ಅದನ್ನ ಟೈಟ್ ಆಗಿ ಎಳ್ಕೊಳ್ಳಿ ಸ್ವಲ್ಪ. ಸೊ ಇಲ್ಲಿಂದ ಬರುತ್ತೆ. ಇದನ್ನ ಏನ್ ಮಾಡ್ತೀರಾ ಅಂದ್ರೆ, ಈ ಸೈಡ್ ಅಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ನೀವಿನ್ನು ಫೋಲ್ಡ್ ಮಾಡಿರಲ್ಲ. ಸೊ ಈ ಒಳಗಡೆಯಿಂದ ನಾನು ಅವಾಗ ಸ್ವಲ್ಪ ಕ್ಲಾತ್ ಬಿಟ್ಟಿದ್ನಲ್ಲ, ಸೊ ನಾನು ಆವಾಗಲೇ ಸ್ವಲ್ಪ ಈ ಕ್ಲಾತ್ ಬಿಟ್ಟಿದ್ನಲ್ಲ, ಈ ಇದ್ರಲ್ಲಿ ಇದೆಯಲ್ಲ ಗ್ಯಾಪು, ಇದ್ರಲ್ಲಿ ಕೈ ತೋರಿಸ್ಕೊಂಡು ನಾನು ಅದನ್ನ ಕ್ಲಾತ್ ನ ಹಿಡಿಬೇಕು. ಸಿಕ್ತು, ನಿಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಹೇಳ್ಕೊಳ್ಳಿ. ಸೊ ಈಗ ಪೂರ್ತಿ ಕವರ್ ಮಾಡ್ಕೊಳ್ಳೋರು ಕವರ್ ಮಾಡ್ಕೊಳ್ಳಿ ಇಷ್ಟು, ಇಲ್ಲಾಂದ್ರೆ ಸ್ವಲ್ಪ ಕೆಳಗಡೆ ಮಾಡಿಕೊಂಡು
ಎಳ್ಕೊಳ್ಳಿ ಒಳಗಡೆ ಎಳ್ಕೊಂಡು ಇಲ್ಲಿ ಸಿಗ್ತಲ್ಲ ಅದೇ ಕ್ಲಾತೆ ನಿಮ್ಗೆ ಎಷ್ಟು ಬೇಕೋ ಟೈಟ್ ಎಳ್ಕೊಂಡು ಅದನ್ನ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಮಿಕ್ಕಿರೋದನ್ನ ಕೆಳಗಡೆ ಎದ್ದಿರುತ್ತೆ ಕೆಳಗಡೆ ಕಾಲ ಹತ್ರ ನೋಡ್ಕೊಂಡ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತ ಇಲ್ಲೂ ಅಷ್ಟೇ ಇಲ್ಲೆಲ್ಲ ಫೋಲ್ಡ್ ಆಗಿರಲ್ಲ ಸೊ ಕೊನೆಗೆ ನೀವು ಸೊ ಈ ತರ ಕೊನೆಗೆ ಒಳಗಡೆ ಮಡಚ್ಕೊಬೇಕು ಅಷ್ಟೇ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ನೋಡಿದ್ರಲ್ಲ ಈಸಿ ಸ್ಯಾರಿ ಒಂದು ಇಷ್ಟೇ ಜಾಸ್ತಿ ಕಷ್ಟ ಏನಿಲ್ಲ ವಿತ್ ಬ್ಲೌಸ್ ಇವಾಗ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ನೀವು ಸರಿ ಮಾಡ್ಕೊಳ್ಳಿ ಸೊ ಇಲ್ಲೆಲ್ಲ ಸ್ವಲ್ಪ ಹಿಂದೆಗಡೆನೂ ಇಲ್ಲಿದೆಯಲ್ಲ ಸೊ ಹಿಂದೆಗಡೆನೂ ಪಿನ್ ಹಾಕ್ಕೊಳ್ಳಿ ಸೊ ಇಲ್ಲಿ ಕಂಫರ್ಟ್ ಆಗಿರುತ್ತೆ ಸೊ ಇಲ್ಲೊಂದು ವಿತ್ ಬ್ಲೌಸಿಗೆ ಪಿನ್ ಹಾಕ್ಕೊಂಡ್ರೆ ಕಂಫರ್ಟ್ ಆಗಿರುತ್ತೆ ಸಿಂಪಲ್ ಆಗಿ ಈಸಿ ಸಾರಿ ವೇರ್ ಮಾಡ್ಬೋದು ಹುಡ್ಕೋಬಹುದು ಅಂತ ಸೊ ತುಂಬಾನೇ ಈಸಿ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಿ ದಿನಾನು ಸೊ ಇವಾಗ ಮದುವೆ ಆಗ್ತಿರೋರು ಇನ್ನೇ ಶ್ರಾವಣ ಮಾಸ ಬರುತ್ತೆ ತುಂಬಾ ಜನಕ್ಕೆ ಮದುವೆ ಫಿಕ್ಸ್ ಎಲ್ಲ ಆಗಿರುತ್ತೆ ಸೊ ಅಂತವರು ಇಲ್ಲ ಮತ್ತೆ ಸೀರೆ ಫುಲ್ಲು ನಮ್ಗೆ ಇಷ್ಟ ಹುಟ್ಕೊಳಕ್ ಆಸೆ ಅನ್ನೋರು ನೀವು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಬರೀ ಮದುವೆಗೆ ರೆಡಿ ಆಗಿರೋರೆ ಅಂತ ನಾನು ಹೇಳ್ತಿಲ್ಲ ಸೊ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೈಸ್ಕೂಲ್ ಮಕ್ಕಳಾಗಿರ್ಬೋದು ಕಾಲೇಜ್ ಮಕ್ಕಳಾಗಿರ್ಬೋದು ಫಂಕ್ಷನ್ಸ್ ಇರುತ್ತೆ ಕಾಲೇಜಲ್ಲಿ ತುಂಬಾ ಜನ ಸೊ ಸುಮಾರು ವಿಡಿಯೋಸ್ ಇದಾವೆ ನಾನು ಯೂಸ್ಫುಲ್ ಆಗಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ಸ್ಯಾರಿ ಟ್ರಾಪಿಂಗ್ ವಿಡಿಯೋ ಮಾಡಿದೆ ಎಷ್ಟೊಂದು ಜನ ಕೇಳಿದ್ರು ಸ್ಯಾರಿ ಟ್ರಾಪಿಂಗ್ ವಿಡಿಯೋ ಮಾಡಿ ಅಂತ ಸೊ ಹಾಗಾಗಿ ಮಾಡಿದೆ ಸೊ ಈ ರೀತಿ ಸೊ ಬ್ಲ್ಯಾಕ್ ಕಲರ್ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ನನಗಂತೂ ತುಂಬಾನೇ ಇಷ್ಟ ಬ್ಲ್ಯಾಕ್ ಸ್ಯಾರೀಸ್ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ರೇಷ್ಮೆ ಸೀರೆ ಹೇಗೆ ಉಟ್ಕೋಬೇಕು ಅಂತ ತೋರಿಸ್ತೀನಿ ಅದು ಶೀಘ್ರದಲ್ಲೇ ಮಾಡ್ತೀನಿ ವಿಡಿಯೋನ ಸೊ ಇವತ್ತಿಂದು ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಸ್ಪೆಷಲಿ ಲೇಡೀಸ್ಗೆ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡಿದ್ರೆ ಕಂಟೆಂಟ್ ಇಷ್ಟ ಆಗಿದೆ ಅಂತ ನನಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ನೀವು ಲೈಕ್ ಮಾಡಿದ್ರೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್.